ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಯಲ್ಲಲಿಂಗ ನಗರ ಸರ್ಕಾರಿ ಶಾಲೆ ಸೋರುತ್ತಿದ್ದು 2002ರಲ್ಲಿ ನಿರ್ಮಾಣವಾದ ಶಾಲೆ ದುರಸ್ತಿಗೆ ಅಧಿಕಾರಿಗಳು ಮುಂದಾಗದೇ ಇರುವುದು ವಿಪರ್ಯಾಸವಾಗಿದೆ. ಶಾಲೆಯ ಮೇಲ್ಛಾವಣಿ ಮೇಲೆ ಪ್ಲಾಸ್ಟಿಕ್ ತಾಡಪ್ಪೆ ಹಾಕಿದ್ದು ಅದು ಕೂಡ ಗಾಳಿಗೆ ಯಾವಾಗ ಹಾರಿ ಹೋಗುತ್ತದೆ ಅನ್ನೋದು ಗೊತ್ತಾಗುತ್ತಿಲ್ಲ. ಸುಮಾರು 2002ರಲ್ಲಿ ಕಳಪೆ ಮಟ್ಟದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಅಂದಿನ ಅಧಿಕಾರಿಗಳು ಹಣ ಕೊಳ್ಳೆ ಹೊಡೆದು ಈಗ ಶಾಲೆಯನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವುದು ವಿಪರ್ಯಾಸ. ಏನೇ ಆಗಲಿ, ಸೋರುತ್ತಿರುವ ಶಾಲೆಯಿಂದ ಮಕ್ಕಳನ್ನು ರಕ್ಷಿಸುವ ಕಾರ್ಯವನ್ನ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿದೆ ಎಂಬುದು ಗ್ರಾಮಸ್ಥರ ಅಭಿಲಾಷೆಯಾಗಿದೆ. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡರ ಸಮ್ಮುಖದಲ್ಲಿ ನಡೆದ ಚುನಾವಣೆಯಲ್ಲಿ ಹಳೆ ಗುಡಿಬಂಡೆಯ ಪಾರ್ವತಮ್ಮ ಹಿಂದುಳಿದ ವರ್ಗ ಎಗೆ ಸೇರಿದ ಏಕೈಕ ಸದಸ್ಯರಾದ ಕಾರಣ ಅವಿರೋಧವಾಗಿ ಆಯ್ಕೆಯಾದರು. ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಗುಪ್ತ ಮತದಾನದಲ್ಲಿ ಶ್ಯಾಮಲಾ ಸಂತೋಷ್ರನ್ನ ಅಧ್ಯಕ್ಷರನ್ನಾಗಿ ಚುನಾವಣಾ ಅಧಿಕಾರಿ ಮುನೇಗೌಡರು ಘೋಷಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಲಿಖಿತ ಆದೇಶದಂತೆ ನಾನು ಮುನೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಗೊತ್ತುಪಡಿಸಿದ ಅಧಿಕಾರಿಗಳು ಉಲ್ಲೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ 2ನೇ ಅವಧಿಗೆ ಚುನಾವಣಾ ನಡೆಸಲು ನನ್ನನ್ನು ಗೊತ್ತುಪಡಿಸಲಾಗಿತ್ತು. ಆ ಪ್ರಕಾರ ನಾವು ಸರ್ವ ಸದಸ್ಯರಿಗೂ ನೋಟಿಸ್ ಅನ್ನು ಜಾರಿ ಮಾಡಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ವಿ. ಆ ದಿನಾಂಕ 3 ಅಂದರೆ ಇವತ್ತು 3/8/2023. ಅದರಂತೆ ಚುನಾವಣಾ ಪ್ರಕ್ರಿಯೆ ಸರ್ವ ಸದಸ್ಯರ ಒಂದು ಸಹಕಾರದೊಂದಿಗೆ ಬಹಳ ಸುಸೂತ್ರವಾಗಿ ನಡೆದು ಆಗಿದೆ. ಅದೇನೆಂದರೆ 10ರಿಂದ 10 ಗಂಟೆ, ಈ ದಿನ 10 ಗಂಟೆಯಿಂದ ಈಗ 2:15ರವರೆಗೆ ಚುನಾವಣಾ ಪ್ರಕ್ರಿಯೆ ನಡೆದಿದೆ. ಪ್ರಾರಂಭದಲ್ಲಿ 10 ಗಂಟೆಯಲ್ಲಿ ನಮಗೆ ನಾಮಪತ್ರವನ್ನು ವಿತರಿಸಲಾಯಿತು. ನಾಮಪತ್ರವನ್ನು ತೆಗೆದುಕೊಂಡವರು 4 ಜನ, ಪ್ರವೀಣ, ವೈಭವ್ ಮಂಜುನಾಥ್, ಜಿಟಿ ವೆಂಕಟೇಶ್ ಮತ್ತು ಶ್ಯಾಮಲಾ ವಿ ಸಂತೋಷ್ ಹಾಗೂ ಶೈಲಾ ವಿ, ಇವರು 4 ಜನ ನಮ್ಮಿಂದ ನಾಮಪತ್ರಗಳನ್ನು ತೆಗೆದುಕೊಂಡು ಹೋಗಿದ್ರು. ಬಟ್ ನಾಮಪತ್ರಗಳನ್ನು ಸಲ್ಲಿಸಿದ್ದು 12 ಗಂಟೆ ಒಳಗಡೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿತ್ತು. ನಾಮಪತ್ರವನ್ನು ಸಲ್ಲಿಸಿದ್ದು 4 ಜನ ತೆಗೆದುಕೊಂಡು ಹೋಗಿದ್ರು ಸರ, ಇಬ್ಬರು ಮಾತ್ರ ನಮಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಅವರಲ್ಲಿ ಶ್ಯಾಮಲಾ ವೈಭವ್ ಸಂತೋಷ್ ಇವರು ಹಾಗೂ ಪ್ರಮೀಳಾ ವೈಭವ್ ಮಂಜುನಾಥ್ ಇವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರಗಳನ್ನ ಸಲ್ಲಿಸಿದ್ರು. ತದನಂತರ ನಾವು 12 ಗಂಟೆ ನಂತರ ಎಲ್ಲ ಸರ್ವ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾಮಪತ್ರಗಳನ್ನು ಪರಿಶೀಲನೆ ಮಾಡಿ ಆ 2 ನಾಮಪತ್ರಗಳು ಸಿಂಧು ಅದು ಅಂದ್ರೆ ಸರಿಯಾಗಿತ್ತು. ಅವರ ಏನು ಗ್ರಾಮ ಪಂಚಾಯತಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಅದರಂತೆ 2 ನಾಮಪತ್ರಗಳನ್ನು ಸರ್ವ ಸದಸ್ಯರ ಮುಂದೆ ನಾವು ಪರಿಶೀಲನೆ ಮಾಡಿದಾಗ ಅದು 2 ನಾಮಪತ್ರಗಳು ಸಿಂಧು ಆಯಿತು. 2 ನಾಮಪತ್ರಗಳು ಇದ್ದಿದ್ದರಿಂದ ಅನಿವಾರ್ಯವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಮಾಡಬೇಕಾಯಿತು. ಅಧ್ಯಕ್ಷರನ್ನಾಗಿ ಆಯ್ಕೆ ಆಗಿದ್ದೀನಿ. ಈ ದಿನ ದಿನಾಂಕ 3/8/2023 ಆಯ್ಕೆ ಆಗಿದ್ದೀನಿ. ಇವಾಗ ನಾವು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಎಲ್ಲ ಕುಡಿಯುವ ನೀರು ಮತ್ತು ಚರಂಡಿ ಕಾಮಗಾರಿ ಯೋಜನೆಗಳು ಮತ್ತು ಅನೇಕ ಯೋಜನೆಗಳಲ್ಲಿ ಎಲ್ಲರಿಗೂ ನಮ್ಮ ಸಿಬ್ಬಂದಿ ಎಲ್ಲರಿಗೂ ಸಮಾನವಾಗಿ ಒದಗಿಸಿಕೊಡಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ಕಾಡಿನಿಂದ ನಾಡಿಗೆ ಬಂದ ಕಾಡಾನೆಯೊಂದು ಕಿರಾಣಿ ಅಂಗಡಿಗೆ ನುಗ್ಗಿ ದಿನಸಿಯನ್ನ ನಾಶ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಹಾಸನೂರು ಬಳಿ ನಡೆದಿದೆ. ವೆಂಕಟೇಶ್ ರವರಿಗೆ ಸೇರಿದ ಕಿರಾಣಿ ಅಂಗಡಿಗೆ ಬಂದ ಕಾಡಾನೆಯೊಂದು ಅಂಗಡಿಯ ಬಾಗಿಲು ಧ್ವಂಸ ಮಾಡಿತ್ತು. ಅಂಗಡಿಯಲ್ಲಿ ಶೇಖರಣೆ ಮಾಡಿದ ಬಾಳೆಹಣ್ಣು ಹಾಗೂ ಟೊಮೆಟೊವನ್ನ ತಿನ್ನುತ್ತಿದ್ದ ದೃಶ್ಯ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ತಮಿಳುನಾಡಿನ ಅರಣ್ಯ ಇಲಾಖೆಯವರು ಮುಂದಾಗಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ.
ಜಲಕ್ರೀಡೆಯಲ್ಲಿ ತೊಡಗಿದ ಬೆಂಗಳೂರು ಮೂಲದ ಆರು ಮಂದಿ ಯುವಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದ ಬಳಿ ನಡೆದಿದೆ. ಶಿವನ ಸಮುದ್ರದ ಬಳಿ ಕಾವೇರಿ ನದಿ ಪಾತ್ರದಲ್ಲಿ ಬೆಂಗಳೂರಿನ ಆರು ಮಂದಿ ಜಲಕ್ರೀಡೆಯಲ್ಲಿ ತೊಡಗಿರುವಾಗ ಹಠಾತ್ತಾಗಿ ನದಿ ಪಾತ್ರದಲ್ಲಿ ನೀರು ಹರಿವು ಹೆಚ್ಚಾಗಿದ್ದು ಬಂಡೆಗಳ ಇಕ್ಕೆಲೆಯಲ್ಲಿ ನೀರು ವೇಗವಾಗಿ ಹರಿಯುತ್ತಿದ್ದ ಕಾರಣ ಹೊರಬರಲಾಗದೆ ಪ್ರಾಣಾಪಾಯದಲ್ಲಿ ಸಿಲುಕಿದ್ದನ್ನು ಕಂಡು ಸ್ಥಳೀಯರು ಹಗ್ಗ ಮತ್ತು ಬೋಟ್ ಮೂಲಕ ಆರು ಮಂದಿಯನ್ನು ಸುರಕ್ಷಿತವಾಗಿ ನದಿ ದಡ ಸೇರಿಸಿ ಮಾನವೀಯತೆ ಮರೆದಿದ್ದಾರೆ. ಸಾರ್ವಜನಿಕರು ನದಿ ಪಾತ್ರದತ್ತ ಹೋಗಬಾರದೆಂದು ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದ್ದರೂ ಪ್ರವಾಸಕ್ಕೆ ಬರುವವರು ಜಲಕ್ರೀಡೆ ಹಾಗೂ ಸೆಲ್ಫಿಗಾಗಿ ಹೋಗುತ್ತಿರುವುದು ವಿಪರ್ಯಾಸವಾಗಿದೆ. ಚಿಕ್ಕನಾಯಕನಹಳ್ಳಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನೀರು ಮತ್ತು ನೈರ್ಮಲ್ಯ ಕುರಿತು ಕಾರ್ಯಾಗಾರವನ್ನು ಶಾಸಕ ಸುರೇಶ್ ಬಾಬು ಉದ್ಘಾಟಿಸಿ ಜಲಜೀವನ್ ಮಿಷನ್ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಲಹೆ ನೀಡಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ತುಮಕೂರು ವಿಭಾಗ, ಜಲಜೀವನ್ ಮಿಷನ್ ಹಾಗೂ ಅನುಷ್ಠಾನ ಬೆಂಬಲ ಸಂಸ್ಥೆಯಾದ ಸ್ನೇಹ ಜೀವನ ಫೌಂಡೇಶನ್ ಸಹಯೋಗದೊಂದಿಗೆ ನೀರು ಮತ್ತು ನೈರ್ಮಲ್ಯ ಕುರಿತು ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಕಾರದಿಂದ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಅನುಷ್ಠಾನ ಬರಬೇಕಾದ್ರೆ ಆ ಯೋಜನೆಯಲ್ಲಿ ಇರ್ತಕ್ಕಂಥ ಅಂಶಗಳು ಏನೇನಿದೆ ಎಲ್ಲದನ್ನು ಕೂಡ ನಾವು ಸಂಪೂರ್ಣವಾಗಿ ಮತ್ತು ಉಳಿದಂಥದ್ದು ಮಾಡಿಕೊಂಡು ಅದನ್ನು ನಾವು ಅರ್ಥೈಸ್ಕೊಂಡು ಅದನ್ನು ಅನುಷ್ಠಾನ ತರಲಿಕ್ಕೆ ನೀವ್ಯಾರು ಕೂಡ ಪೂರ್ಣ ಯೋಜನೆ ಮುಗಿಯೋಗ್ಲು ನೀವ್ಯಾರು ಕೂಡ ಇದನ್ನು ತಗೋಬೋದು. ಚಾರ್ಜ್ ದಯಮಾಡಿ ಪಿ ಡಿ ಓ ಕೂಡ ಹೇಳ್ತಾ ಇದ್ದೀನಿ. ಅದಕ್ಕಂದರೆ ಅವ್ರು ಬಿಲ್ ಮಾಡಿಸ್ಕೊಳ್ಳೋಕ್ಕೆ ಕೆಲವರು ಮಾಡ್ಕೋತಾರೆ, ಅದನ್ನು ನೀರು ಕೊಡದೇ ಮತ್ತೆ ನೀವೇ ಅಲ್ಲಿ ಪ್ರತಿನಿತ್ಯ ಸಮಸ್ಯೆಗಳನ್ನ ಎದುರಿಸ್ಬೇಕು. ಅದರಿಂದ ದಯಮಾಡಿ ಯಾರ್ದಾದ್ರೂ ಕೂಡ ಅವ್ರು ಯಾರು ಕಂಟ್ರೋಲ್ ಏಜೆನ್ಸಿ ಆಗಿರ್ತಾರೆ ಯಾರೇ ಆಗಿರಲಿ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಮಾತನಾಡಿ, ಜಲಜೀವನ್ ಮಿಷನ್ ಎಂಬುದು ಮಹತ್ವಾಕಾಂಕ್ಷೆ ಹೊಂದಿರುವ ಯೋಜನೆಯಾಗಿದೆ. ಮೊದಲ ಹಂತದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಮಹತ್ವದ ಕಾರ್ಯವನ್ನು ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಇನ್ನುಳಿದ ಪಂಚಾಯತಿಗಳಿಂದ 218 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜೆಜೆಎಂ ಯೋಜನೆಯ ಅಂಶಗಳನ್ನು ಪ್ರಮುಖವಾಗಿ ಅಧ್ಯಕ್ಷರು ಪಂಚಾಯತಿ ಅಧಿಕಾರಿಗಳಿಗೆ ಮನವರಿಕೆ ಆಗಬೇಕು. ಮುಂದಿನ ವರ್ಷಗಳಲ್ಲಿ ಸುದೀರ್ಘವಾಗಿ ಹೇಗೆ ಕೊಂಡೊಯ್ಯಬೇಕು ಎಂಬುದನ್ನು ತಿಳಿಸಿದರು. ಜಲಜೀವನ ಮಿಷನ್ ಅಂತಕ್ಕಂಥದ್ದು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆ. ಕೇಂದ್ರ ಮತ್ತು ರಾಜ್ಯದ ಸರ್ಕಾರಗಳು ಕೂಡ ಈ ಸಮ ಪ್ರಮಾಣದಲ್ಲಿ ತಮ್ಮ ಪಾಲನ್ನು ಹೊಂದಿ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಇದೆಲ್ಲ ತಮ್ಮದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಾವು ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಾಗಾರ ಎರಡನೇ ಹಂತದ ಕಾರ್ಯಾಗಾರ. ಈಗಾಗಲೇ ಒಂದು ಹಂತದ ಕಾರ್ಯಾಗಾರ ಮುಕ್ತಾಯವಾಗಿದ್ದು ನಮ್ಮ ತಾಲೂಕಿನಲ್ಲಿ 7 ಗ್ರಾಮ ಪಂಚಾಯತಿಗಳಲ್ಲಿ 7 ಗ್ರಾಮಗಳಲ್ಲಿ ಜಲಜೀವನ ಮಿಷನ್ ಯೋಜನೆಯ ಮೊದಲನೇ ಹಂತದಲ್ಲಿ ಕಾಮಗಾರಿಗೆ ಮುಕ್ತಾಯ ಆಗಿದ್ದು ಜನರಿಗೆ ಮನೆ ಮನೆಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗ್ತಾ ಇದೆ. ಈಗ ಎರಡನೇ ಹಂತದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಏನು 218 ನಾವು ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೀವಿ. ಈ 218 ಕಾಮಗಾರಿಗಳಲ್ಲಿ 7 ಕಾಮಗಾರಿಗಳು ಹೊರತುಪಡಿಸಿ 211 ಕೂಡ ನಾವು ಇವತ್ತು ದಿವಸ ಈ ಒಂದು ಪೇಸ್ತ್ರೀನಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಕಾರ್ಯಾಗಾರ ನಡೆಸ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಧ್ಯೇಯ ದೇಶ ಇದರ ಒಂದು ಉದ್ದೇಶಗಳನ್ನು ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಲ್ಲಿ ಕಾರ್ಯಕಾರಿ ಮಾಡಿರೋ ಪಂಚಾಯತ್ ಅಧಿಕಾರಿಗಳಿಗೆ ಮನರಂಜನೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು ಜಲಜೀವನ ಮಿಷನ್ ಕೇಂದ್ರ ಪುರಸ್ಕೃತ ಯೋಜನೆ ಅಂದರೂ ಕೂಡ
ಇದನ್ನ ಒಂದು ಬಾರಿ ಮಾತ್ರ ಆರ್‌ಡಬ್ಲ್ಯೂಎಸ್ ಇಲಾಖೆ ಏನು ನಮ್ಮ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಇಲಾಖೆ ಇದೆ ಅದು ಅದನ್ನ ಅನುಷ್ಠಾನ ಮಾಡಿ ತಮಗೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ ವಹಿಸಿದ ನಂತರ ಇದನ್ನು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತಮ್ಮ ಎಗಲಿಗೆ ಹಾಕ್ಕೊಂಡು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿ ಆ ನಿಟ್ಟಿನಲ್ಲಿ ತಮಗೆ ಇದರ ಮನವರಿಕೆ ಆಗದವರೆಗೂ ಯೋಜನೆ ಸಫಲ ಆಗದೆ ಆ ಒಂದು ನಿಟ್ಟಿನಲ್ಲಿ ತಮ್ಮನ್ನೆಲ್ಲ ಕರೆದು ಇಲ್ಲಿ ಇದರ ಧ್ಯೇಯ ದೇಶಗಳೇನಿದ್ದಾವೆ ಇದರ ರೂಪುರೇಷೆಗಳು ಯಾವ ಥರ ಇದ್ದಾವೆ ಯಾವ ರೀತಿಯಾಗಿ ಇದನ್ನು ಅನುಷ್ಠಾನ ಆರ್‌ಡಬ್ಲ್ಯೂಎಸ್ ಇಲಾಖೆ ಪಾತ್ರ ಏನಿದೆ ಇದರಲ್ಲಿ ಸ್ನೇಹ ಜೀವನ್ ಫೌಂಡೇಶನ್ ಅವರ ಪಾತ್ರ ಏನಿದೆ ಇವರಿಬ್ಬರ ಪಾತ್ರ ನಂತರ ತಮ್ಮದೇ ಜವಾಬ್ದಾರಿ ಏನಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಉಮಾ ಮಹೇಶ್ ತಾಲೂಕಿನ ಎಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಜೆಜೆಎಂ ಜೂನಿಯರ್ ಇಂಜಿನಿಯರಿಂಗ್ಗಳು ಸ್ನೇಹ ಜೀವನ ಫೌಂಡೇಶನ್ ಅನುಷ್ಠಾನ ಬೆಂಬಲ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್ ರೆಡ್ಡಿ ಆಯ್ಕೆಯಾದರು ಚಿಲಕಲನೇರ್ಪು ಹೋಬಳಿಯ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗಣೇಶ್ ರೆಡ್ಡಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಗಂಗಮ್ಮ ಗೆದ್ದು ಬಿಗಿದರು ಚಿಂತಾಮಣಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ವೆಂಕಟೇಶಪ್ಪ ಚುನಾವಣೆ ಅಧಿಕಾರಿಯಾಗಿ ಗೌಪ್ಯ ಮತದಾನ ನಡೆಸಿ ಗೆದ್ದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು ಗ್ರಾಮ ಪಂಚಾಯತಿಯನ್ನು ಸನ್ಮಾನ ಮಾಡಿ ಗಣೇಶ್ ರೆಡ್ಡಿಯವರು ಅಧ್ಯಕ್ಷರನ್ನಾಗಿ ಗಂಗಮ್ಮ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಅದರಿಂದ ಎಲ್ಲರೂ ಸೇರಿಸಿ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿ ಈ ಗ್ರಾಮ ಪಂಚಾಯತಿ ಮುಂದೆ ಕೆಲಸಗಳನ್ನು ಮಾಡಕ್ಕೆ ಎಲ್ಲ ಕೆಲಸಗಳನ್ನು ಎಲ್ಲ ಅದೆಲ್ಲರೂ ಒಂದೇ ಸಾವಿರ ನೋಡಿಕೊಂಡು ಇದರಲ್ಲಿ ರಾಜಕೀಯ ಮಾಡಿದೆ ಎಲ್ಲ ಥರದ ಎಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ರಾಜಧನ ವಂಚಿಸಿ ಕೇರಳಕ್ಕೆ ಕಲ್ಲು ಸಾಗಣೆ ಮಾಡುತ್ತಿದ್ದ ಲಾರಿಯನ್ನು ಕೇರಳ ಹೆದ್ದಾರಿಯ ಮಧುರು ಗೇಟ್ ಸಮೀಪ ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ರಾಯಲ್ಟಿ ಇಲ್ಲದೆ ಕೇರಳಕ್ಕೆ ಕಲ್ಲು ಹೊತ್ತೊಯ್ಯುತ್ತಿದ್ದ ರಾಜಧನ ವಂಚಕರನ್ನ ತಹಶೀಲ್ದಾರ್ ಶ್ರೀಶೈಲ ತಳವಾರ್ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಕೇರಳಿಗರ ಅಕ್ರಮ ಆಟೋಟಪ್ಪಕ್ಕೆ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಟಿಪ್ಪರ್ ಲಾರಿಯನ್ನ ಪೊಲೀಸ್ ವಶಕ್ಕೆ ಪಡೆದಿದ್ದು ದಂಡ ಕಟ್ಟಿದ ಮೇಲೆ ಲಾರಿ ಬಿಡ್ತೀವಿ ಎಂದು ಚಾಮರಾಜನಗರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪದ್ಮಜಾ ಅಮೋಕ್ ಟಿವಿಗೆ ಹೇಳಿಕೆ ನೀಡಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ